ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಾಲ್ಕು ಸ್ಥಾನಗಳ ಆಯ್ಕೆಗೆ ಇವತ್ತು ಮತದಾನ ನಡೀತಾ ಇದೆ ನಾನು ಖುದ್ದು ಬೆಂಗಳೂರಿನ ವಿಧಾನಸೌಧದ ಮತಗಟ್ಟೆ ಮುಂದೆ ಇದ್ದೀನಿ ದೃಶ್ಯಾವಳಿಗಳಲ್ಲಿ ನೋಡಬಹುದು ಈಗಾಗಲೇ ರಾಜ್ಯದ ವಿಧಾನಸಭೆಯ ಶಾಸಕರುಗಳು ಇವತ್ತು ನೇರವಾಗಿ ರಾಜ್ಯದ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಾಲ್ಕು ಸ್ಥಾನ ಏನು ಖಾಲಿಯಾಗಿದೆ ಅದಕ್ಕೆ ಆಯ್ಕೆ ಮಾಡೋ ಅಂತ ಪ್ರಕ್ರಿಯೆಗೆ ಸಕಲ ರೀತಿಯ ಸಿದ್ದತೆಗಳನ್ನು ವಿಧಾನಸೌಧದ ಮೊದಲನೇ ಮಹಡಿಯಲ್ಲಿ ಇರುವಂತಹ ಕೊಠಡಿ ಸಂಖ್ಯೆ ನೂರ ಆರಲ್ಲಿ ಮಾಡಿಕೊಳ್ಳಲಾಗಿದೆ ಇನ್ನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗೋದಾದ್ರೆ ನೇರವಾಗಿ ರಾಜಕೀಯ ಪಕ್ಷಗಳ ಏಜೆಂಟ್ ಏನ್ ಇರ್ತಾರೆ ಅವರು ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ ಮೊದಲನೇದಾಗಿ ಮತಗಟ್ಟೆಯನ್ನ ನೋಡ್ಬಿಡೋಣ ಮತಗಟ್ಟೆಯ ಕಂಪಾರ್ಟ್ಮೆಂಟ್ ಹೇಗಿದೆ ಅಂತ ಇಲ್ಲಿ ಪ್ರತಿಯೊಬ್ಬ ಶಾಸಕರು ಬರಬೇಕು ಅವ್ರಿಗೆ ಮತಪತ್ರಗಳ ವಿತರಣೆ ಮಾಡೋ ಅಂತ ಪ್ರಕ್ರಿಯೆ ಆಗತ್ತೆ ಇಶ್ಯೂ ಆಫ್ ಬ್ಯಾಲೆಟ್ ಪೇಪರ್ಸ್ ಅಂದ್ರೆ ಮತಪತ್ರಗಳ ವಿತರಣೆ ಮಾಡೋ ಅಂತ ಪ್ರಕ್ರಿಯೆ ಇಲ್ಲಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ನೇರವಾಗಿ ಇಲ್ಲಿ ಮತಪತ್ರಗಳನ್ನ ಕಲೆಕ್ಟ್ ಅಂತ ಶಾಸಕರು ನೇರವಾಗಿ ಇಲ್ಲಿಗೆ ಬರಬೇಕಾಗತ್ತೆ ಅಂದ್ರೆ ಮತವನ್ನ ಚಲಾಯಿಸಲಿಕ್ಕೆ ಮತಗಟ್ಟೆಗೆ ಬರಬೇಕಾಗತ್ತೆ ಎರಡು ವೋಟಿಂಗ್ ಕಂಪಾರ್ಟ್ಮೆಂಟ್ಗಳನ್ನ ಮಾಡಲಾಗಿದೆ ಅರ್ಥಾತ್ ಎರಡು ಮತಗಟ್ಟೆಗಳನ್ನ ಮಾಡಲಾಗಿದೆ ಇಲ್ಲಿ ಅವರು ತಮ್ಮ ಹಕ್ಕುಗಳನ್ನ ಚಲಾಯಿಸಬೇಕಾಗತ್ತೆ ಅದಾದ ಮೇಲೆ ಯಾವ ಶಾಸಕರು ಯಾವ ಪಕ್ಷಕ್ಕೆ ಸೇರಿರ್ತಾರೋ ಆ ಏಜೆಂಟ್ಗೆ ತಮ್ಮ ಮತಪತ್ರವನ್ನು ತೋರಿಸಬೇಕಾಗತ್ತೆ ನೇರವಾಗಿ ಭಾರತೀಯ ಜನತಾ ಪಕ್ಷ ಕೆಆರ್ ಪಿ ಪಿ ಜನತಾದಳ ಜೆ ಡಿ ಎಸ್ ಮತ್ತೆ ಎಸ್ ಕೆಪಿ ಕಾಂಗ್ರೆಸ್ ಈ ಐದು ಕಂಪಾರ್ಟ್ಮೆಂಟ್ಗಳು ಏನ್ ಇದೆ ಇಲ್ಲಿ ಏಜೆಂಟ್ಗಳು ಕೂತ್ಕೊಳ್ತಾರೆ ಅವರು ಬಂದು ತಮ್ಮ ಶಾಸಕರು ಯಾರಿಗೆ ಮತವನ್ನ ಚಲಾಯಿಸಿದರೆ ಅನ್ನೋದನ್ನ ನೋಡಬಹುದು ಅದಾದ ನಂತರ ನೇರವಾಗಿ ಮತಪೆಟ್ಟಿಗೆ ಏನ್ ಕಾಣ್ತಾ ಇದೆ ಈ ಮತಪೆಟ್ಟಿಗೆಯಲ್ಲಿ ತಮ್ಮ ಮತಪತ್ರವನ್ನ ಹಾಕ್ಬೇಕಾಗತ್ತೆ ಪ್ರತಿಯೊಬ್ಬ ಶಾಸಕರು ಕೂಡ ಅದ್ ಆದ ಬಳಿಕ ಎಕ್ಸಿಟ್ ಅಂದ್ರೆ ಇಲ್ಲಿಂದ ಹೊರಗಡೆ ಹೋಗೋ ಅಂತ ಪ್ರಕ್ರಿಯೆಯನ್ನ ಅವರು ಮಾಡಬೇಕಾಗುತ್ತೆ ಪ್ರತಿಯೊಬ್ಬ ಶಾಸಕರು ಕೂಡ ಇದೇ ರೀತಿಯಲ್ಲಿ ಬಂದು ಸರದಿ ಸಾಲಿನಲ್ಲಿ ನಿಂತು ತಮ್ಮ ತಮ್ಮ ಹಕ್ಕುಗಳನ್ನ ಇವತ್ತು ಚಲಾಯಿಸಬೇಕಾಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಮತದಾನದ ಪ್ರಕ್ರಿಯೆ ನಡೆಯುವಂತ ಇದೆ ಈಗಾಗಲೇ ಸಕಲ ರೀತಿಯ ಸಿದ್ಧತೆಗಳು ಬೆಂಗಳೂರಿನ ವಿಧಾನಸೌಧದ ಕೊಠಡಿ ಸಂಖ್ಯೆ ನೂರ ಆರರಲ್ಲಿ ಮಾಡಲಾಗಿದೆ ಮತ್ತೊಂದು ಕಡೆ ಪೋಲಿಂಗ್ ಏಜೆಂಟ್ಸ್ನ ಕೂಡ ನಾವಿಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಸ್ಥಳವನ್ನ ನೋಡಬಹುದು ಇಲ್ಲಿ ಪೋಲಿಂಗ್ ಏಜೆಂಟ್ಸ್ ಕೂತ್ಕೋಬೇಕಾಗುತ್ತೆ ಯಾವುದೇ ಘಟನೆಗಳು ನಡೆದೇ ಅಚಾತುರಿಗಳು ನಡೆದಿದೆ ನೇರವಾಗಿ ಪ್ರತಿಯೊಬ್ಬ ಶಾಸಕರು ಬಂದು ಇಲ್ಲಿ ತಮ್ಮ ಮತಪತ್ರಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದಾದ ಬಳಿಕ ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಏನ್ ಇದೆ ಅದನ್ನ ಮಾಡಬೇಕಾಗುತ್ತೆ ಇನ್ನು ಮೊಬೈಲ್ ಫೋನ್ ಮತ್ತೆ ಪೆನ್ಗಳನ್ನ ಇಲ್ಲಿ ನಿಷೇಧ ಮಾಡಲಾಗಿದೆ ಇದು ಒಟ್ಟಾರೆ ಇವತ್ತು ನಡೀತಾ ಇರುವಂತಹ ರಾಜ್ಯಸಭಾ ಚುನಾವಣೆಯ ಪ್ರಕ್ರಿಯೆ ಕ್ಯಾಮ್ರಾ ಪರ್ಸನ್ ಕುಮಾರ್ ಜೊತೆ ಮಧುಸೂದನ್ ನ್ಯೂಸ್ ಫಸ್ಟ್ ಕನ್ನಡ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ